ಆದಂಥ ಕೋಟಿಲಿಂಗೇಶ್ವರ ದೇವಸ್ಥಾನದ ಕೋಟೇಶ್ವರದ ಜಾತ್ರೆಯನ್ನು 8ನೇ ತಾರೀಕಿಗೆ ಇದೆ. ಆ ಜಾತ್ರೆಯ ಪ್ರಯುಕ್ತ ಯಾರು ಮುಸ್ಲಿಮರ ವ್ಯಾಪಾರಿಗಳಿದ್ದಾರೆ ಅವರಿಗೆ ಅವಕಾಶ ಕೊಡಬಾರದು ಅನ್ನುವಂಥ ದೃಷ್ಟಿಯಿಂದ ನಾವು ವ್ಯವಸ್ಥಾಪನಾ ಸಮಿತಿಗೆ ಹಾಗೂ ಆಡಳಿತಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ. ಯಾಕೆ ಈ ಮನವಿ ಕೊಟ್ಟಿದ್ದೇವೆ ಕೇಳಿದರೆ, ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡುವವರು, ನಿರಂತರವಾಗಿ ಲವ್ ಜಿಯಾದ್ ಮಾಡುವವರು, ಭಯೋತ್ಪಾದನೆ ಚಟುವಟಿಕೆ ನಮ್ಮ ದೇವಸ್ಥಾನದ ಬಾಗಿಲಿನಲ್ಲಿ ಮಾಡುವವರು, ಇಂಥವರಿಗೆ ನಮ್ಮ ದೇವಸ್ಥಾನಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ದೃಷ್ಟಿಯಿಂದ ನಾವು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಮನವಿ ಕೊಟ್ಟಿದ್ದೇವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಹಿಂದೂ ವ್ಯಾಪಾರಸ್ಥರು ಯಾರಿದ್ದಾರೆ ಅವರು ನಮ್ಮ ಹತ್ರ ಮನವಿ ಮಾಡಿದ್ದಾರೆ, ಮುಸ್ಲಿಂ ಉರುಸ್ಗಳಲ್ಲಿ ನಮಗೆ ವ್ಯಾಪಾರಕ್ಕೆ ಅವಕಾಶ ಕೊಡುವುದಿಲ್ಲ ಮುಸ್ಲಿಮರು ಅನ್ನುವಂಥ ದೃಷ್ಟಿಯಿಂದ ನಮಗೆ ಮನವಿ ಮಾಡಿದ್ದಾರೆ. ನಾವು ಕೂಡ ಹಿಂದೂ ದೇವಸ್ಥಾನದಲ್ಲಿ ಈ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕನ್ನುವಂಥದ್ದು ನಮ್ಮ ಆಗ್ರಹ ಕೂಡ ಆಗಿದೆ.